ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ 19ನೇ ಕಂತಿನ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಕಂತುಗಳು ಇನ್ನೂ ಯಾವ್ಯಾವ ರೈತರಿಗೆ ಬಂದಿಲ್ಲ ಅವರು ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತದೆ. ಹೌದು, ಹಾಗೆ 19ನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ 19ನೇ ಕಂತು ಯಾವಾಗ ಬಿಡುಗಡೆ ಆಗಲಿದೆ ಎಂಬುದನ್ನು ನೋಡೋದಾದ್ರೆ, ಪ್ರಧಾನಿ ಮೋದಿಯವರು 2024 ಅಕ್ಟೋಬರ್ 5ರಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಮೂಲಕ ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ 18ನೇ ಕಂತನ್ನು ವಿತರಿಸಿದರು. ಪಿಎಂ ಕಿಸಾನ್ ಕೇಂದ್ರ ವಲಯದ ಯೋಜನೆ ಆಗಿದ್ದು ಇದು ಭಾರತ ಸರ್ಕಾರದಿಂದ 100% ಹಣಕಾಸು ಪಡೆದಿದೆ. ಈ ಯೋಜನೆಯಡಿ ಎಲ್ಲಾ ರೈತರಿಗೆ 18ನೇ ಕಂತಾಗಿ 2,000 ರೂಪಾಯಿಗಳ ಆರ್ಥಿಕ ಲಾಭವನ್ನ ವಿತರಿಸಲಾಯಿತು. ಹೌದು, ಪಿಎಂ ಕಿಸಾನ್ ಕಂತುಗಳನ್ನ ಪ್ರತಿ ವರ್ಷ 4 ತಿಂಗಳಿಗೊಮ್ಮೆ 3 ಬಾರಿ ವಿತರಿಸಲಾಗುತ್ತದೆ. ಹೌದು, ಆದ್ದರಿಂದ ಫೆಬ್ರವರಿ 2025 ಆಸುಪಾಸಿನಲ್ಲಿ 19ನೇ ಕಂತು ವಿತರಿಸಲಾಗುವುದು ಎಂದು ಕೆಲವು ಮಾಧ್ಯಮಗಳು ತಿಳಿಸುತ್ತಿವೆ. ಹೌದು, ಈ ದಿನಾಂಕ ಸಮೀಪಿಸುತ್ತಿದ್ದಂತೆ ಸರ್ಕಾರವು ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಅದರ ಬಗ್ಗೆ ತಿಳಿಸುತ್ತದೆ. ಹೌದು, ಪಿಎಂ ಕಿಸಾನ್ ನೋಂದಾಯಿತ ರೈತರು ಈ ಕೆವೈಸಿ ಕಡ್ಡಾಯವಾಗಿದೆ. ಹೌದು, ಈ ಕೆವೈಸಿ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಮುಂದಿನ ಎಲ್ಲಾ ಕಂತುಗಳು ಕೂಡ ಜಮಾ ಆಗುತ್ತವೆ. ಹೌದು, ಈಗಾಗಲೇ ಪೆಂಡಿಂಗ್ ಇರುವಂತಹ ಕಂತುಗಳು ಕೂಡ ಒಮ್ಮೆಗೆ ಜಮಾ ಆಗುತ್ತದೆ. ಹೌದು, ನೀವು ಓಟಿಪಿ ಆಧಾರಿತ ಈ ಕೆವೈಸಿಯನ್ನ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಲಭ್ಯವಿದೆ ಅಥವಾ ಬಯೋಮೆಟ್ರಿಕ್ ಆಧಾರಿತ ಈ ಕೆವೈಸಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಸಿಎಸ್ಸಿ ಕೇಂದ್ರದಲ್ಲಿ ಹೋಗಿ ನೀವು ಈ ಕೆವೈಸಿನ ಮಾಡಿಸಬಹುದು. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳ ಸ್ಟೇಟಸ್ ಪೇಜ್ ನಲ್ಲಿ ಲ್ಯಾಂಡ್ ಸೀಡಿಂಗ್ ನೋ ಎಂದು ತೋರಿಸುತ್ತಿದ್ದರೆ ಅದನ್ನ ಎಸ್ ಅಂತ ಮಾಡುವುದು ಹೇಗೆ, ಲ್ಯಾಂಡ್ ಸೀಡಿಂಗ್ ಎಂದರೇನು, ಲ್ಯಾಂಡ್ ಸೀಡಿಂಗ್ ನೋ ಇರುವುದು ಎಸ್ ಅನ್ನ ಎಲ್ಲಿ ಮಾಡಿಸಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ. ಪಿಎಂ ಕಿಸಾನ್ ಯೋಜನೆಯ ಸ್ಟೇಟಸ್ ಪೇಜ್ ನಲ್ಲಿ ಲ್ಯಾಂಡ್ ಸೀಡಿಂಗ್ ನೋ ಇದ್ರೆ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತು ಜಮಾ ಆಗುವುದಿಲ್ಲ. ಹೌದು, ಒಂದು ವೇಳೆ ನಿಮಗೆ ಈಗಾಗಲೇ ಜಮಾ ಆಗುತ್ತಿದ್ದು ಈಗ ಏಕಾಏಕಿ ನಿಲ್ಲಿಸಿದ್ರೆ ನಿಮಗೇಕೆ ಜಮಾ ಆಗುತ್ತಿಲ್ಲ ಎಂಬುದರ ಮಾಹಿತಿ ಇಲ್ಲಿ ನೀಡಲಾಗಿದೆ. ಹೌದು, ಪಿಎಂ ಕಿಸಾನ್ ಯೋಜನೆಯ ಲಾಭ ನಿಜವಾದ ರೈತರಿಗೆ ಸಿಗಬೇಕೆಂಬ ಉದ್ದೇಶದಿಂದಾಗಿ ಈ ಕೆವೈಸಿ ಒಂದಿಗೆ ದಾಖಲೆಗಳ ಪರಿಶೀಲನೆಯನ್ನ ಸಹ ಮಾಡಲಾಗುತ್ತಿದೆ. ಹೌದು, ದಾಖಲೆ ಪರಿಶೀಲನೆ ಮಾಡುವಾಗ ನಿಮ್ಮ ಜಮೀನಿನ ದಾಖಲೆಗಳಲ್ಲಿರುವ ಹೆಸರು ಹಾಗೂ ನೋಂದಣಿ ಮಾಡುವಾಗ ಹೆಸರು ವ್ಯತ್ಯಾಸವಾಗಿದ್ದರೆ ಅದನ್ನ ಸರಿಪಡಿಸಿಕೊಳ್ಳಬಹುದು. ಹೌದು, ನಿಮ್ಮ ಸ್ಟೇಟಸ್ ನಲ್ಲಿ ಲ್ಯಾಂಡ್ ಸೀಲಿಂಗ್ ಎಸ್ ಇದೆಯೋ ಅಥವಾ ನೋ ಇದೆಯೋ ಹೇಗೆ ಚೆಕ್ ಮಾಡುವುದು ಇಲ್ಲಿ ತಿಳಿದುಕೊಳ್ಳಿ. ಅದರ ಲಿಂಕ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು, ಆಗ ಪಿಎಂ ಕಿಸಾನ್ ಯೋಜನೆ ಪೇಜ್ ತೆರೆದುಕೊಳ್ಳುತ್ತದೆ. ಅಲ್ಲಿ ನೀವು ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಆ ನೋಂದಣಿ ಸಂಖ್ಯೆಯನ್ನ ಹಾಕಿದ ನಂತರ ಅಲ್ಲಿ ನೀವು ಲ್ಯಾಂಡ್ ಸೀಡಿಂಗ್ ಎಸ್ ಇದೆಯೋ ನೋ ಇದೆಯೋ ಎಂಬುದನ್ನ ನೋಡಬಹುದು. ಎಸ್ ಇದ್ರೆ ಈ ಕೆವೈಸಿ ಚೆಕ್ ಮಾಡಬೇಕು, ಅಲ್ಲಿಯೂ ಕೂಡ ಎಸ್ ಅಂತ ಇದ್ರೆ ನಿಮಗೆ ಯಾವ ಕಾರಣಕ್ಕಾಗಿ ಪಿಎಂ ಕಿಸಾನ್ ಯೋಜನೆಯನ್ನ ತಡೆ ಹಿಡಿಯಲಾಗಿದೆ ಎಂಬುದನ್ನ ತೋರಿಸಲಾಗುತ್ತದೆ. ಮೊಬೈಲ್ ನಲ್ಲಿ ಚೆಕ್ ಮಾಡಲು ಸಮಸ್ಯೆ ಆಗುತ್ತಿದ್ರೆ ಕೂಡಲೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಚೆಕ್ ಮಾಡಿಕೊಳ್ಳಬಹುದು. ಲ್ಯಾಂಡ್ ಸೀಡಿಂಗ್ ಅನ್ನ ಎಲ್ಲಿ ಸರಿಪಡಿಸಬೇಕು, ಲ್ಯಾಂಡ್ ಸೀಡಿಂಗ್ ಅನ್ನ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರಿಪಡಿಸಿಕೊಳ್ಳಬೇಕು. ಹೌದು, ಪಿಎಂ ಕಿಸಾನ್ ಯೋಜನೆಯ ಸ್ಟೇಟಸ್ ಪೇಜ್ ನಲ್ಲಿ ಲ್ಯಾಂಡ್ ಸೀಡಿಂಗ್ ನೋ ತೋರಿಸುತ್ತಿದ್ದರೆ ಹಾಗೂ ನಿಮಗೆ ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಮಾಡುವುದನ್ನ ತಡೆ ಹಿಡಿದಿದ್ದರೆ ಕೂಡಲೇ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಸರಿಪಡಿಸಿಕೊಳ್ಳಬಹುದು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ